ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ 6 ದಾರ್ಶನಿಕರ ಅಧ್ಯಯನ ಪೀಠ ಉದ್ಘಾಟಿಸಲಾಯಿತು. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಎಂದು ಲೇಖಕ ಶಿವಪ್ರಕಾಶ್ ಬಣ್ಣಿಸಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ 6 ದಾರ್ಶನಿಕರ ಪೀಠಗಳನ್ನು ಆರಂಭಿಸಲಾಯಿತು. ಗೌತಮ ಬುದ್ಧ, ಬಸವೇಶ್ವರ, ಸಂತ ಶಿಶುನಾಳ ಶರೀಫ, ಸ್ವಾಮಿ ವಿವೇಕಾನಂದ, ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ, ನಾಡಪ್ರಭು ಕೆಂಪೇಗೌಡರ ಪೀಠವನ್ನು ಖ್ಯಾತ ಲೇಖಕ, ಕವಿ, ಚಿಂತಕ ಡಾ ಎಚ್ಎಸ್ ಶಿವಪ್ರಕಾಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅನುದಾನ ಸಿಕ್ಕ ತಕ್ಷಣ ವಿಶ್ವವಿದ್ಯಾಲಯಗಳು ಬೇಕಾಬಿಟ್ಟಿಯಾಗಿ ಪೀಠಗಳನ್ನು ಸ್ಥಾಪಿಸುತ್ತವೆ. ಅವುಗಳಿಗೆ ಗೊತ್ತುಗುರಿ ದಿಕ್ಕು ದೆಸೆಯೇ ಇರಲ್ಲ. ಆದರೆ ತುಮಕೂರು ವಿಶ್ವವಿದ್ಯಾಲಯ 6 ದಾರ್ಶನಿಕರ ಪೀಠ ಆರಂಭಿಸಿರುವುದು ಅರ್ಥಪೂರ್ಣ ಎಂದರು. ವಿಚ್ಛಿದ್ರೀಕರಣ ಶಕ್ತಿಯಿಂದ ದೇಶ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಅಪಾಯ. ಇತರರ ಮನೆಗೆ ಬೆಂಕಿಯಿಟ್ಟು ರೊಟ್ಟಿ ಬೇಯಿಸಿಕೊಳ್ಳುವ ಕೆಲಸ ಹೆಚ್ಚಾಗುತ್ತಿದೆ. ಇದಕ್ಕೆ ಕಡಿವಾಣ ಬೀಳಬೇಕು. ಸಮನ್ವಯದ ಸಂಸ್ಕೃತಿ ಎಲ್ಲೆಡೆ ನೆಲೆಸಬೇಕು ಎಂದು ಹೇಳಿದರು. ಮಹಾತ್ಮರು, ಮಹಾನ್ ದಾರ್ಶನಿಕರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಸಿದ್ಧಾಂತ ಹೊಂದಿದರೂ ಅವರ ಗುರಿ ಒಂದೇ ಆಗಿತ್ತು. ಅದು ಜಗತ್ತನ್ನ ಒಂದುಗೂಡಿಸುವುದು. ಗೌತಮ ಬುದ್ಧ ಕೂಡ ಇದೇ ಮಾರ್ಗದಲ್ಲಿ ಸಾಗಿದರು. ಬುದ್ಧನ ಪ್ರಭಾವ ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿನ ಇತಿಹಾಸದ ಮೇಲೆ ಗಾಢವಾಗಿ ಬೀರಿದೆ. ಬೌದ್ಧ ಚಳುವಳಿ ದಲಿತ ವಿಮೋಚನೆಯ ಅಸ್ತ್ರವಾಯಿತು, ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ ರಕ್ಷಣೆಗೆ ಒತ್ತು ನೀಡಿತು ಎಂದರು. ಇನ್ನು ಬಸವಣ್ಣ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಶರಣ ತತ್ವದ ವ್ಯಾಪ್ತಿ ದೊಡ್ಡದು. ಹೊಸ ಸಮನ್ವಯ ಸ್ಥಾಪಿಸುವ ಕಾರ್ಯ ಮಾಡಿದ್ದು ಬಸವಣ್ಣ. ಅವರ ವಚನಗಳಲ್ಲಿ ಕಲ್ಯಾಣದ ಆದರ್ಶ ಕಾಣಬಹುದು. ಅದೇ ರೀತಿ ಶಿಶುನಾಳ ಶರೀಫರು ವಚನಕಾರದ ನಂತರ ಕನ್ನಡ ಭಾಷೆಗೆ ಮರುಜನ್ಮ ನೀಡಿದರು. ಶೇಕ್ಸ್ಪಿಯರ್, ಬಸವಣ್ಣನ ಜಗತ್ತಿನಷ್ಟೇ ಶಿಶುನಾಳ ಶರೀಫರ ಚಿಂತನೆಯು ಬಹಳ ದೊಡ್ಡದು ಎಂದರು. ವಿವೇಕಾನಂದರು ಯುವಕರ ಮನಸ್ಸನ್ನ ಬಡಿದೆಬ್ಬಿಸುವ ಶಕ್ತಿ ಹೊಂದಿದ್ದು ಅವರು ಚಿಂತನ ಯುವಕ ಭಾರತೀಯ ಧಾರ್ಮಿಕ ಪರಂಪರೆಗೆ ಹೊಸ ಅರ್ಥ ನೀಡಿದರು. ಹಾಗೆಯೇ ಕೆಂಪೇಗೌಡರು ನಾಡಕಂಡ ಅತ್ಯುತ್ತಮ ನಾಯಕ. ಇವರ ಬಗ್ಗೆ ಹೆಚ್ಚು ಅಧ್ಯಯನ ನಡೆದಿಲ್ಲವಾದರೂ ದಂತ ಕಥೆಗಳು ಹೆಚ್ಚು. ಕೆಂಪೇಗೌಡರ ಶಾಂತಿಪರ ತತ್ವ ಅನುಕರಣೀಯ ಎಂದರು. ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘ ಸ್ಥಾಪಿಸಿ ರೈತರ ಧ್ವನಿಯಾದರು. ರೈತರು ಆಳುವವರಾಗಬೇಕು ಎಂದು ಆಸೆ ಹೊಂದಿ ಭಾರತದ ರೈತ ಚಳುವಳಿ ಪ್ರಭಾವಿಸಿದ ಗಣ್ಯರು. ಮಾನವ ಹಿತಕ್ಕೋಸ್ಕರ, ಸಮುದಾಯದ ಹಿತಕ್ಕೋಸ್ಕರ ಶ್ರಮಿಸಿದ ಮಹಾನಾಯಕರ ಪೀಠ ಸ್ಥಾಪನೆ ಅರ್ಥಪೂರ್ಣ ಎಂದರು. ನಮ್ಮ ದೇಶವನ್ನ, ಇಡೀ ಜಗತ್ತನ್ನ ಇವತ್ತು ಅಪಾಯ ಅಪಾಯದಲ್ಲಿ ವಿಚ್ಛಿದ್ರೀಕರಣದ ಶಕ್ತಿಗಳು ಜನರನ್ನ, ಸಮುದಾಯಗಳನ್ನ ಒಡೆದು ಆಡಲು ಶಕ್ತಿಗಳು, ಇತರ ಮನೆಗೆ ಬೆಂಕಿ ಇಟ್ಟು ಅದರಲ್ಲಿ ತಮ್ಮ ವೃತ್ತಿ ಬೇಯಿಸಿಕೊಳ್ಳುವ ಶಕ್ತಿಗಳು. ನಾವು ಇರಬೇಕಾಗಿರೋದು ಇವತ್ತು ಸಮನ್ವಯದ ಸಂಸ್ಕೃತಿ. ಯಾಕೆಂದರೆ ಸಮನ್ವಯದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಪೂರಣ ಮತ್ತು ಜಗತ್ತಿನ ಸಂಸ್ಕೃತಿಯ ಮಹಾಪ್ರಾಣ. ಸಾಹಿತಿ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಮಾತನಾಡಿ, ದೇಶ ನಾಡು ಪರಂಪರೆ ಕಟ್ಟಿದ ಮಹನೀಯರನ್ನ ನೆನೆಯುವ ಕಾರ್ಯವಾಗಬೇಕು. ಈ ನಿಟ್ಟಿನಲ್ಲಿ ತುಮಕೂರು ವಿವಿ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಒಂದು ಬಹಳ ಮುಖ್ಯವಾದ ಬುದ್ಧನನ್ನ ಕುರಿತು ಯೋಚನೆ ಮಾಡುವಾಗ, ಒಂದು ಅವನ ಅಹಿಂಸೆಯನ್ನು, ಮತ್ತೊಂದು ಆಸೆಯನ್ನು. ಈ ಆಸೆಯನ್ನು ಬಿಡುವಂತ ಬುದ್ಧ 2000 ವರ್ಷಗಳಿಂದ ಹೇಳಿದ ಯುವಕ ಎಷ್ಟು ಮಟ್ಟಿಗೆ ಸತ್ಯ ಆಗ್ತದೆ ಅಂತಂದ್ರೆ, ಮನುಷ್ಯರಾದ ನಾವು ಏನು ತಿಳ್ಕೊಂಡಿದ್ದೀವಿ ಅಂದ್ರೆ, ಈ ಇಡೀ ಜಗತ್ತು ಮನುಷ್ಯರಿಗಾಗಿ ಇದೆ ಎಂಬ ಅಹಂನಲ್ಲಿ ತೇಲಾಡ್ತಾ ಇದೆ. ಮತ್ತು ಅವರ ಒಳ್ಳೆಯದಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಕುಟುಂಬದ ಸುಖಕ್ಕಾಗಿ ಎಷ್ಟು ಬೇಕಾದರೂ ಹಣ ಮಾಡಬಹುದು ಅನ್ನುವಂತ ಆಸೆಯನ್ನು ಹೋಗ್ತಾ ಇದೆ. ಬೇಂದ್ರೆಯವರು ಸುಮಾರು 1940 ಗಂಟೆ ಇದ್ದೇನೆ ಒಂದು ಕವಿತೆಯನ್ನು ಬಂದರು, ಕುರುಡು ಕಾಂಚಾಣ. ಕುರುಡು ಕಾಂಚಾಣ ಕುಲಿಯುತ್ತಲಿತ್ತು, ಕಾದಿಗೆ ಬಿದ್ದವರ ಕುಲಿಯುತ್ತಲಿತ್ತು. ಅಂದ್ರೆ ಇವತ್ತು ಆ ಕುರುಡು ಕಾಂಚಾಣದ ನಂತರ ಹೇಗಿದೆ ಅಂತಂದ್ರೆ, ಈ ದೇಶದಲ್ಲಿ ಹಣ ಮಾಡುವಷ್ಟೇ ಒಂದು ಮರ್ಯಾದೆ ಮತ್ತು ಎಲ್ಲ ರೀತಿಯ ಸೌಲಭ್ಯ. ಹಣ ಇಲ್ಲದೆ ಇರೋದು ಏನು, ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಈ ರಾಜಕಾರಣ ಅಂದ್ರೆ ಮೊದಲು ಸೇವೆ ಆಗಿತ್ತು, ಈಗ ಒಂದು ಉದ್ಯಮ ಆಗಿದೆ. ಎಲ್ಲಿ ತಂದು ಹಣವನ್ನು ಚೆಲ್ತಾರೆ ಅವರು, ಮತ್ತೆ ಅದನ್ನು ನಾಲ್ಕು ಕಾರ್ಯಕ್ರಮವನ್ನು ಮಾಡ್ಕೊಂಡು ಅವರನ್ನ ಅಂದ್ರೆ ಸೇವೆ ಅನ್ನೋದು. ಅಂದ್ರೆ ಈ ಹಣದ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ಕೂಡ ಇವತ್ತು ನಮ್ಮ ಮುಂದೆ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದು ಕೂಡ.
ವಿವಿ ಕುಲಪತಿ ಪ್ರೊಫೆಸರ್ ಜಯಶೀಲಾ, ಕುಲಸಚಿವ ಪ್ರೊಫೆಸರ್ ಬಿಎಸ್ ಗುಂಜಾಳ, ಪ್ರೊಫೆಸರ್ ರಮೇಶ್ ಕೋಟ್ರೇಶ್, ಮೀನಾಕ್ಷಿ ಬಂಡಿಮಠ್ ಇತರರು ಉಪಸ್ಥಿತರಿದ್ದರು. ಅಲ್ಪಸಂಖ್ಯಾತರ ಇಲಾಖೆ ಅನುದಾನದಿಂದ ತುಮಕೂರಿನ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನದಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ಅವರು ತುಮಕೂರಿನ ವಿವಿಧ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮಂಡಿಪೇಟೆಯ ಜಮಿಯಾ ಮಸೀದಿ, ಸಂತೆಪೇಟೆ ಪ್ರದೇಶದ ವಿವಿಧ ರಸ್ತೆ ಅಭಿವೃದ್ದಿ, ಚರಂಡಿ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆಯ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಅಲ್ಪಸಂಖ್ಯಾತರ ಇಲಾಖೆಯ 5 ಕೋಟಿ ರೂಪಾಯಿ ಅನುದಾನದಲ್ಲಿ ಮೊದಲ ಹಂತದಲ್ಲಿ 4.5 ಕೋಟಿ ರೂಪಾಯಿ ಕಾಮಗಾರಿ ಬಹುತೇಕ ಮುಗಿಯುವ ಹಂತದಲ್ಲಿದೆ. ಎರಡನೇ ಹಂತದಲ್ಲಿ 44 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಕಾಮಗಾರಿ ಆರಂಭಿಸುತ್ತಿದ್ದೇವೆ ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಈ ಭಾಗದ ಕೆಲ ರಸ್ತೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಾಗರಿಕರು ದೂರು ನೀಡಿದ್ದು, ಸಮಸ್ಯೆ ಬಗೆಹರಿಸಲು ನೀರು ಪೂರೈಕೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಸಂತೆಪೇಟೆಯಲ್ಲಿ ಹೈಮಾಸ್ ದೀಪ ಅಳವಡಿಸಲಾಗುತ್ತಿದೆ ಎಂದರು. ನಾವಿವತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದೀವಿ. ನಮ್ಮ ಪಾಲಿಕೆಯ ಸದಸ್ಯರುಗಳು, ಆಯುಕ್ತರು, ಅಧಿಕಾರಿಗಳು, ಈ ಭಾಗದ ಎಲ್ಲ ಮುಖಂಡರುಗಳು ಸೇರಿ ನಾವು ಈ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಅದಕ್ಕೆ ಅದರ ಜೊತೆಗೆ ಈ ಭಾಗದಲ್ಲಿ, ಸಂತೆಪೇಟೆ ಭಾಗದಲ್ಲಿ ಕೆಲವು ರಸ್ತೆಗಳಲ್ಲಿ, ಕೆಲವು ಕ್ರಾಸ್ಗಳಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ನಾಗರಿಕರು ಬಹಳಷ್ಟು ದೂರು ಕೊಡ್ತಾಯಿದ್ರು. ಹಾಗಾಗಿ ನಾನು ನಮ್ಮ ಅಧಿಕಾರಿಗಳಿಗೆ, ಏನು ವಾಟರ್ ಸಪ್ಲೈ ಇಂಜಿನಿಯರ್ಸ್ ಇದ್ದಾರೆ, ಆ ಅಧಿಕಾರಿಗಳು ಕೂಡ ಇವತ್ತು ಕರ್ಕೊಂಡ್ಬಂದು ಆ ನೀರಿನ ಸಮಸ್ಯೆ ಕೂಡ ಬಗೆಹರಿಸುವ ಮಟ್ಟದಲ್ಲಿ ನಾವು ಕೊಡ್ತಾಯಿದ್ದೀವಿ. ಹಾಗೆಯೇ ಒಂದು ಹೈಮಾಸ್ಟ್ ಕೂಡ ಈ ಭಾಗದಲ್ಲಿ ಸ್ಯಾಂಕ್ಷನ್ ಆಗಿದೆ, ಅದರ ಶಂಕುಸ್ಥಾಪನೆ ಕೂಡ ನಾವು ಇವತ್ತು ಕೈಗೊಳ್ತಾ ಇದ್ದೀವಿ. ಒಟ್ಟಾರೆ ಸುಮಾರು 55-60 ಲಕ್ಷ ರೂಪಾಯಿ ಕೆಲಸಗಳು ಎಲ್ಲ ಸೇರಿ ಈ ಭಾಗದಲ್ಲಿ ಇವತ್ತು ನಾವು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟು ಬಹುಶಃ ಮುಂದಿನ 15-20 ದಿವಸಗಳೊಳಗೆ, ಒಂದು ತಿಂಗಳೊಳಗೆ ಈ ಭಾಗದಲ್ಲಿ ರಸ್ತೆಗಳು, ಚರಂಡಿಗಳ ಕೆಲಸಕ್ಕೆ ನಾವು ಕಾಮಗಾರಿಗಳು ನಾವು ಪೂರ್ಣಗೊಳ್ಳಕ್ಕೆ ನಾವು ಈಗಾಗಲೇ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಕೆಲಸಗಳು ಮುಗ್ತವೆ. ಎಷ್ಟು ಸರ್ ಅನ್ನೋದನ್ನ ಒಟ್ಟು ಅನ್ನೋದನ್ನ ಒಟ್ಟು ಇದು ನಮ್ಮ ಅಲ್ಪಸಂಖ್ಯಾತರದಲ್ಲಿ 5 ಕೋಟಿಯಲ್ಲಿ 44 ಲಕ್ಷ ಇಲ್ಲಿ ಹಾಕಿದ್ದೀವಿ. 2ನೇ ಕಂತು 5 ಕೋಟಿ ಬಿಡುಗಡೆಯಾಗಿದೆ. 5 ಕೋಟಿಯಲ್ಲಿ 44 ಲಕ್ಷ ಈ ಭಾಗದಲ್ಲಿ ಹಾಕಿದ್ದೀವಿ ನಾವು ರಸ್ತೆಗಳಿಗೆ. ನಗರಪಾಲಿಕೆ ಉಪಮೇಯರ್ ಫರ್ಜಾನ ಖಾನಂ, ಸದಸ್ಯರಾದ ನಯ್ಯಾಸ್ ಅಹಮದ್, ನದೀಂ ಪಾಷಾ, ಮೆಹಬೂಬ್ ಪಾಷಾ, ಆಯುಕ್ತ ಮಂಜುನಾಥ್ ಸ್ವಾಮಿ ಮೊದಲಾದವರು ಹಾಜರಿದ್ದರು. ತುಮಕೂರಿನ ಚಿಕ್ಕಪೇಟೆ ಲಕ್ಷ್ಮೀಕಾಂತ ದೇವಸ್ಥಾನದ ಜೀರ್ಣೋದ್ದಾರ ನಡೆಯುತ್ತಿದೆ. ಇದರ ಅಂಗವಾಗಿ ಏಕೋತ್ತರ ಸಹಸ್ರ ಕಲಕಾಭಿಷೇಕ ಏರ್ಪಾಡಾಗಿತ್ತು. ಚಿಕ್ಕಪೇಟೆಯ ಇತಿಹಾಸ ಪ್ರಸಿದ್ದ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ದಾರ ಕಾರ್ಯ ಮುಗಿದಿದೆ. 1435ರಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಈ ದೇವಸ್ಥಾನ ಆಗಿಂದಾಗಲೇ ಜೀರ್ಣೋದ್ದಾರ ಹೊಂದಿದೆ. ಶಿಥಿಲಾವಸ್ಥೆಗೊಂಡಿದ್ದ ದೇವಸ್ಥಾನವನ್ನು ಕಲ್ಲಿನ ಗೋಡೆಯಿಂದ ನಿರ್ಮಿಸಲಾಗಿದೆ. ರಾಜ್ಯ ಗೋಪುರ ನಿರ್ಮಾಣ ಕೆಲಸ ನಡೆದಿದೆ. ಇದರ ಅಂಗವಾಗಿ 1001 ಕಲಶದ ಏಕೋತ್ತರ ಸಹಸ್ರ ಕಲಶಾಭಿಷೇಕ ಏರ್ಪಡಿಸಲಾಗಿತ್ತು. 3 ದಿನ ನಡೆದ ಈ ಪೂಜಾ ಕಾರ್ಯಕ್ರಮದಲ್ಲಿ ಪ್ರತಿದಿನ ವಿವಿಧ ಹೋಮ ಹವನ ಹಮ್ಮಿಕೊಳ್ಳಲಾಗಿತ್ತು. 1435ರಲ್ಲಿ ಚೋಳರ ಕಾಲದಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನ ನಿರ್ಮಾಣವಾಗಿರುವ ಬಗ್ಗೆ ಶಾಸನಗಳು ತಿಳಿದಿವೆ. ನಂತರ ಹೊಯ್ಸಳ ಕಾಲದಲ್ಲಿ ಅಭಿವೃದ್ದಿ ಮಾಡಲಾಗಿತ್ತು. ವಿಜಯನಗರ ಅರಸರ ಅವಧಿಯಲ್ಲಿ ದೇವಸ್ಥಾನದ ಮುಖ್ಯ ಮಂಟಪ ನಿರ್ಮಾಣ ಮಾಡಿರುವ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀವತ್ಸ ನರಸಿಂಹ ಭಟ್ಟರು ಹೇಳಿದರು. ಕುದೂರು ಮೂಲದ ಈಗಿನ ಕೆಎನ್ಎಸ್ ಕುಟುಂಬ ಸಹೋದರರು ತಮ್ಮ ತಾಯಿಯ ಆಸೆಯಂತೆ ಆಕೆ ಮೈಮೇಲಿದ್ದ ಒಡವೆಗಳನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ದೇವಸ್ಥಾನದ ಆವರಣದಲ್ಲಿ ಅಂಗಡಿ ಮಳಿಗೆ ನಿರ್ಮಿಸಿದ್ರು. ಅದರಿಂದ ಬರುವ ಬಾಡಿಗೆಯನ್ನ ದೇವಸ್ಥಾನದ ಪೂಜಾ ಕಾರ್ಯಗಳಿಗೆ ಬಳಸಿಕೊಳ್ಳಲಾಗುತ್ತಿತ್ತು. ಎಲ್ಲಾ ವರ್ಗದ ಜನ ಲಕ್ಷ್ಮೀಕಾಂತ ಸ್ವಾಮಿಯ ಭಕ್ತರಾಗಿ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. 100 ವರ್ಷಗಳಿಂದ ಪ್ರತಿ ರಥಸಪ್ತಮಿ ದಿನ ಲಕ್ಷ್ಮೀಕಾಂತ ಸ್ವಾಮಿ ರಥೋತ್ಸವ ನಡೆದು ಬರುತ್ತಿದೆ.
ಆಗಿನಿಂದಲೂ ರಾಜ ಮಹಾರಾಜರು ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ್ರು ಎಂದರು. ಇತ್ತೀಚೆಗೆ ಜಿಲ್ಲಾಧಿಕಾರಿಯಾಗಿದ್ದ ಡಾ ಸಿ ಸೋಮಶೇಖರ್ ಅವರ ಸಹಕಾರದಿಂದ ಹೆಚ್ಚುವರಿ ಅಂಗಡಿ ಮಳಿಗೆ ನಿರ್ಮಿಸಲಾಗಿದೆ. ಆಗಿನಿಂದಲೂ ಈವರೆಗೂ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಚಾಚು ತಪ್ಪದೆ ನಡೆದುಕೊಂಡು ಬರುತ್ತಿದ್ದೇವೆ ಎಂದು ಶ್ರೀವತ್ಸ ನರಸಿಂಹ ಭಟ್ಟರು ಹೇಳಿದರು. ರಥಸಪ್ತಮಿ ದಿವಸ ಈ ದೇವಸ್ಥಾನದಲ್ಲಿ ರಥೋತ್ಸವ ನಡೆಯುತ್ತೆ. ಈ ದೇವಸ್ಥಾನದ ಆಮೇಲೆ 1995 ಮಧ್ಯೆ ಇದಕ್ಕೆ ಒಂದು ಎಂಟು ಅಂಗಡಿ ಹೊಸದಾಗಿ ಕಟ್ಟಿದ್ರು. ಅವಾಗ ನಮ್ಮ ವೆಂಕಟಾಚಲ ಶೆಟ್ಟರು ಮುಂದೆ ನಿಂತ್ಕೊಂಡು ಸತ್ಯನಾರಾಯಣ ಶೆಟ್ಟರು ವೆಂಕಟಾಚಲ ಶೆಟ್ಟರು ಆಂಜನಪ್ಪನವರು ಎಲ್ಲ ಸೇರಿಕೊಂಡು ಎಂಟು ಅಂಗಡಿ ಕಟ್ಟಿದರು. ಅದನ್ನು ಬಾಡಿಗೆ ಕೊಟ್ಟಿದೆ. ಆ ಬಾಡಿಗೆ ವಸೂಲು ಮಾಡೋದಕ್ಕೆ ಯಾರೂ ಸರಿಯಾಗಿ ದಾತನ ನಿಂತ್ಕೊಳ್ತಾ ಇಲ್ಲ. ನಿಂತ್ಕೊಳ್ಳೋದಕ್ಕೆ ಯಾರಿಗೂ ಯಾರೂ ಸಹಕಾರ ಕೊಡ್ತಾ ಇಲ್ಲ. ಬೇಜಾರಾಗ್ತಾ ಇದೆ. ಬಾಡಿಗೆ ವಸೂಲು ಮಾಡೋದು ಬಂದವ್ರಿಗೆಲ್ಲ ಬೇಜಾರಾಗ್ತಾ ಇದೆ. ಬಾಡಿಗೆ ಬಾಕಿ ಉಳ್ಕೊಂಡು ಹೋಗ್ತಾ ಇದೆ. ಅದನ್ನ ಮೂರು ದಿನಗಳ ಕಾಲ ನಡೆದ ಏಕೋತಾರ ಕಲಶಾಭಿಷೇಕ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಎಂದು ಹೇಳಿದರು. ಕುಣಿಗಲ್ನ ಆಹಾರ ಇಲಾಖೆ ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲದೆ ಸಾರ್ವಜನಿಕರು ಪರದಾಡಿ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಕುಣಿಗಲ್ ತಾಲೂಕು ಕಚೇರಿಯ ಆಹಾರ ಶಾಖೆಯಲ್ಲಿನ ಅಧಿಕಾರಿಗಳು ಮೀಟಿಂಗ್ ಎಂದು ಹೋಗಿದ್ದರೆ ಆಹಾರ ಶಾಖೆಯಲ್ಲಿ ಸಿಬ್ಬಂದಿ ಇಲ್ಲದ ಕಾರಣ ತಮ್ಮ ಕೆಲಸಕ್ಕೆ ಆಗಮಿಸಿದ ಕಾರಡಿದಾರರು ಪರದಾಡಿ ಹಿಡಿಶಾಪ ಹಾಕಿದ ಘಟನೆ ನಡೆದು ಶಾಸಕರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಯಾಯಿತು. ರಾಜ್ಯ ಸರ್ಕಾರ ಸ್ಥಳದಲ್ಲೇ ಪಡಿತರ ಚೀಟಿ ವಿತರಣೆ ಯೋಜನೆ ಘೋಷಿಸಿದ ಹಿನ್ನೆಲೆಯಲ್ಲಿ ಕೆಲವರು ಹೊಸದಾಗಿ ಪಡಿತರ ಕಾರ್ಡ್ ಪಡೆಯಲು ಮುಂದಾದರೆ ಮತ್ತೆ ಕೆಲವರು ಪಡಿತರ ಕಾರ್ಡ್ನಲ್ಲಿನ ಲೋಪದೋಷ ಸರಿಪಡಿಸಿಕೊಳ್ಳಲು ತಾಲೂಕಿನ ವಿವಿಧ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಹಲವರು ತಾಲೂಕಿನ ಕಚೇರಿಯಲ್ಲಿನ ಆಹಾರ ಶಾಖೆ ಮುಂದೆ ಜಮಾವಣೆಗೊಂಡಿದ್ದರು. ಆಹಾರ ಶಾಖೆಯಲ್ಲಿ ಒಬ್ಬರು ಶಿರಸ್ತೆದಾರ್ ನಿಯೋಜನೆ ಮೇಲಿದ್ದರೆ ಇಬ್ಬರು ಆಹಾರ ನಿರೀಕ್ಷಕರು ಇಬ್ಬರು ದಿನಗೂಲಿ ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದರು. ಶಿರಸ್ತೆದಾರ್ ಸೇರಿದಂತೆ ಇಬ್ಬರು ಆಹಾರ ನಿರೀಕ್ಷಕರು ತುಮಕೂರಿನಲ್ಲಿ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸ್ಗೆ ತೆರಳಿದ್ದು ಕಚೇರಿಯಲ್ಲಿ ದಿನಗೂಲಿ ನೌಕರರು ಮಾತ್ರ ಇದ್ದರು. ತಮ್ಮ ಹಲವು ಕೆಲಸಕ್ಕೆ ಆಹಾರ ಶಾಖೆ ಮುಂದೆ ಜಮಾವಣೆಗೊಂಡಿದ್ದ ಮಹಿಳೆಯರು ಮಧ್ಯಾಹ್ನ 1 ಗಂಟೆ ಸಮಯವಾದರೂ ಯಾವುದೇ ಸಿಬ್ಬಂದಿ ಆಗಮಿಸಿ ಸಮಸ್ಯೆ ಕೇಳದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಆಹಾರ ಶಾಖೆಯ ಸಿಬ್ಬಂದಿ ಕಾರ್ಯವೈಖರಿಯನ್ನು ಖಂಡಿಸಿದರು. ಸಣಬ ಗ್ರಾಮದ ಶಾರದಮ್ಮ ಮಾತನಾಡಿ, ಬೆಳಗ್ಗೆ 10 ಗಂಟೆಯಿಂದ ನಿಂತಿದ್ದೇನೆ, ಯಾವುದೇ ಅಧಿಕಾರಿ ಏನು ಹೇಳುತ್ತಿಲ್ಲ. ಸಮೀಪದಲ್ಲೇ ತಹಶೀಲ್ದಾರ್ ಇದ್ದಾರೆ, ಅಲ್ಲಿ ಕೇಳಿದರೆ ತಹಶೀಲ್ದಾರ್ ಕೇಂದ್ರ ಸ್ಥಾನದಲ್ಲಿ ಇಲ್ಲ ಎನ್ನುತ್ತಾರೆ. ಗ್ರಾಮದಿಂದ ಬಂದಿದ್ದೇವೆ, ಕನಿಷ್ಠ ಅಧಿಕಾರಿಗಳು ಈ ದಿನ ಯಾವುದೇ ಕೆಲಸ ಮಾಡಲ್ಲ ಎಂಬ ಬೋರ್ಡ್ ಹಾಕಿಲ್ಲ. ಗ್ರಾಮದಲ್ಲಿ ಜಾನುವಾರು ಕಟ್ಟಿ ಬಂದಿದ್ದೇವೆ, ಅವುಗಳನ್ನು ನೋಡಿಕೊಳ್ಳುವವರು ಯಾರು? ಎಲ್ಲಾ ಸಿಬ್ಬಂದಿ ಮೀಟಿಂಗ್ಗೆ ಹೋಗ್ತಾರಾ? ಸುಮ್ಮನೆ ಜನಕ್ಕೆ ಯಾಕೆ ತೊಂದರೆ ಕೊಡಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲ, ನೀವು ಯಾವ ಊರಿಂದ ಬಂದಿದ್ದೀರಿ? ಏನಾಗಿದೆ ನಿಮ್ಮ ಸಮಸ್ಯೆ? ಹೊಸ್ದಾಗಿ ತಗೋಬೇಕಾ ಇಲ್ಲ ತಿದ್ದುಪಡಿ ಮಾಡ್ಬೇಕನ್ನ? ಹೊಸ್ದಾಗಿ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಟಾಫ್ ಏನ್ ಅಂತಾರೆ? ಅಕ್ಕಿ ಕಾಡ್ಗ ಸರ್ ಏನ್ ಹೇಳಿದ್ರು? ಫುಡ್ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರೆ? ಅವ್ರು ಏನ್ ಹೇಳಿದ್ರು? ನಾಳೆ ತಾಮ ಹೋಗ್ಲಿ, ಜಲ ತಂದು ಕೊಟ್ರೆ ಬಾವಾಗಿ 1 ಗಂಟೆಗೆ. ಏನ್ ಸ್ವಾಮಿ ಈಗೇನಂತ ಸಮಸ್ಯೆ? ಅವ್ರಿಗೇನಂತ? ಏನ್ ಸಮಸ್ಯೆ? ಇನ್ನು ಕೆಲವರು ಈ ಬಗ್ಗೆ ಶಾಸಕ ಡಿ ನಾಗರಾಜೇ ಅವರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಶಾಸಕರು ಆಹಾರ ಇಲಾಖೆ ಉಪನಿರ್ದೇಶಕರೊಂದಿಗೆ ಸಮಾಲೋಚನೆ ನಡೆಸಿ ಕೂಡಲೇ ಒಬ್ಬ ಸಿಬ್ಬಂದಿ ನಿಯೋಜನೆ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಕೋರಿದ ಮೇರೆಗೆ ಆಹಾರ ನಿರೀಕ್ಷಕ ಸುರೇಂದ್ರ ಕಚೇರಿಗೆ ಆಗಮಿಸಿದರು. ಕೆಲ ನಾಗರಿಕರು ಅಧಿಕಾರಿಗಳ ವರ್ತನೆ ಖಂಡಿಸಿ ವಾಗ್ವಾದಕ್ಕೆ ಇಳಿದರು. ಈ ವೇಳೆ ಸಮಜಾಯಿಷಿ ನೀಡಿದ ಆಹಾರ ನಿರೀಕ್ಷಕ, ತಾಲೂಕಿನಲ್ಲೇ ಅತಿ ಹೆಚ್ಚು ಕಾರ್ಡ್ ವಿತರಣೆ ಮಾಡಲಾಗಿದೆ, ಯಾವುದೇ ಬಾಕಿ ಉಳಿಸಿಲ್ಲ. ಸರ್ವರ್ ಸಮಸ್ಯೆಯಿಂದ ಕೆಲವರ ಸಮಸ್ಯೆ ನಿವಾರಿಸಲು ವಿಳಂಬವಾಗುತ್ತಿದ್ದು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ ಮೇರೆಗೆ ಪರಿಸ್ಥಿತಿ ತಿಳಿಗೊಂಡಿತು. ಮಕ್ಕಳು ಉತ್ತಮ ವಿದ್ಯೆ ಕಲಿತು ಆದರ್ಶ ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕರೆ ನೀಡಿದರು. ಆಸ್ತಿ ಅಂತಸ್ತು ಸಂಪತ್ತಿಗಿಂತ ಅಮೂಲ್ಯವಾದುದು ವಿದ್ಯಾಸಂಪತ್ತು. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಗಮನವಿಟ್ಟು ಅಭ್ಯಾಸ ಮಾಡಿ ಜೀವನದಲ್ಲಿ ಬೆಳವಣಿಗೆ ಹೊಂದಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕರೆ ನೀಡಿದರು.
ಗುಬ್ಬಿಯ ಸಮಾಜ ಕಲ್ಯಾಣ ಕಚೇರಿ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಈ ಸಾಲಿನ 2,47,50,000 ಅಂದಾಜು ವೆಚ್ಚದಲ್ಲಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಪರ್ಧಾತ್ಮಕ ಜಗತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಹೆಚ್ಚಿನ ವಿದ್ಯೆ ಮತ್ತು ಬುದ್ಧಿಶಕ್ತಿ ಬೆಳವಣಿಗೆಯಾದರೆ ಮಾತ್ರ ಎಲ್ಲಿ ಬೇಕಾದರೂ ಹೋಗಿ ಬದುಕು ಮಾಡಬಹುದು, ಇಲ್ಲದೆ ಹೋದರೆ ತುಂಬಾ ಕಷ್ಟವಾಗುತ್ತದೆ ಎಂದು ಹೇಳಿದರು. ಇಂದಿನ ಕೃಷಿಯನ್ನು ತಾವೆಲ್ಲ ನೋಡುತ್ತಿದ್ದು ನೀರಿನ ಅಭಾವ ಅಧಿಕವಾಗಿದೆ. 1,200 ಅಡಿ ಕೊಳವೆ ಬಾವಿ ಕೊರೆದರೂ ನೀರು ಸಿಗುತ್ತಿಲ್ಲ. ಅಂತರ್ಜಲದ ಮಟ್ಟ ಸಂಪೂರ್ಣ ಕುಸಿತವಾಗಿದೆ. ಕೃಷಿಯ ಬದುಕು ಕಷ್ಟವಾಗುತ್ತಿದ್ದು ಉನ್ನತ ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂದರು. ತಾಲೂಕು ಪಂಚಾಯಿತಿಯ ಸದಸ್ಯೆ ಮಮತಾ ಯೋಗೇಶ್ ಮಾತನಾಡಿ, ಇಷ್ಟು ದಿನ ಬಾಡಿಗೆ ಕಟ್ಟಡದಲ್ಲಿ ವಿದ್ಯಾರ್ಥಿ ನಿಲಯ ಮಾಡಲಾಗುತ್ತಿತ್ತು. ಅಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇರಲಿಲ್ಲ. ಹಾಗಾಗಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಸಹ ನೆಲದ ಮೇಲೆ ಮಲಗುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಕಟ್ಟಡ ತುಂಬಾ ಚೆನ್ನಾಗಿ ನಿರ್ಮಾಣವಾಗುತ್ತಿದ್ದು ಇದರ ಸದುಪಯೋಗ ಪಡೆದುಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಪೋಷಕರಿಗೆ ಒಳ್ಳೆಯ ಹೆಸರನ್ನು ತರಬೇಕೆಂದು ಕರೆ ನೀಡಿದರು. ಭವಿಷ್ಯದಲ್ಲಿ ಒಳ್ಳೆಯ ಕೆಲಸಗಳಿಗೆ ತಾವು ಒತ್ತಿರಳಬೇಕೆಂದು ಹೇಳಿದರು. ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಪ್ರೇಮಾ ಶಿವಕುಮಾರ್, ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷೆ ಕಲ್ಪನಾ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಎಚ್ ಜಗನ್ನಾಥ್, ಜಿ ರಾಮಂಜನಪ್ಪ, ಕೆ ಯಶೋಧಮ್ಮ, ಶಿವಣ್ಣ, ತಾಲೂಕು ಪಂಚಾಯಿತಿಯ ಅಧಿಕಾರಿ ರಾಜು, ಸಮಾಜ ಕಲ್ಯಾಣಾಧಿಕಾರಿ ರಾಮಣ್ಣ, ನಿಲಯ ಪಾಲಕರಾದ ರಮೇಶ್, ಮುರುಳಿ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರಿನ ಪಿಎಫ್ ಕಚೇರಿಯಲ್ಲಿ ಹಾಲು ಒಕ್ಕೂಟ ನಿವೃತ್ತ ನೌಕರರಿಗೆ ಪಿಂಚಣಿ ಮಂಜೂರಾತಿ ಪತ್ರ ವಿತರಿಸಲಾಯಿತು. ಹಲವು ಹೋರಾಟದ ಪರಿಣಾಮ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ನಿವೃತ್ತ ನೌಕರರಿಗೆ ಹೆಚ್ಚುವರಿ ಪರಿಷ್ಕೃತ ಪಿಂಚಣಿ ದೊರೆತಿದೆ. ಇದರ ಅಂಗವಾಗಿ ತುಮಕೂರಿನ ಭವಿಷ್ಯ ನಿಧಿ ಪ್ರಾದೇಶಿಕ ಕಚೇರಿಯಲ್ಲಿ ಒಕ್ಕೂಟದ 7 ನಿವೃತ್ತ ನೌಕರರಿಗೆ ಪರಿಷ್ಕೃತ ಪಿಂಚಣಿಯ ಮಂಜೂರಾತಿ ಪತ್ರ ವಿತರಿಸಲಾಯಿತು. ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ಪಿ ಮಾರುತಿರಾವ್ ಮಾತನಾಡಿ, ಸರ್ಕಾರೇತರ ಸಂಸ್ಥೆಗಳ ನೌಕರರ ನಿವೃತ್ತಿ ನಂತರದ ಜೀವನ ಸುಗಮವಾಗಿರಲೆಂದು ಕೇಂದ್ರ ಸರ್ಕಾರ 1995ರಲ್ಲಿ ಭವಿಷ್ಯ ನಿಧಿ ಪಿಂಚಣಿ ಯೋಜನೆ ಜಾರಿಗೆ ತಂದಿತ್ತು. ಯೋಜನೆ ಬಗ್ಗೆ ನೌಕರರಲ್ಲಿ ಅರಿವಿನ ಕೊರತೆಯಿಂದಾಗಿ ನಿವೃತ್ತ ನೌಕರರು ಸೌಲಭ್ಯ ವಂಚಿತರಾಗಿದ್ದರು ಎಂದರು. ಇಲ್ಲಿನ ಪ್ರಾದೇಶಿಕ ಆಯುಕ್ತರು, ಕಮಿಷನರ್ ಸಾಹೇಬರು, ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಮಾರ್ಗದರ್ಶನ ನೀಡಿದರು. ಅವರ ಮಾರ್ಗದರ್ಶನ ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಿವೃತ್ತಿಯಾದವರ ಕಷ್ಟ ಏನು ಅಂತ ಅವರಿಗೆ ಮನವರಿಕೆ ಮಾಡಿಬಿಟ್ಮೇಲೆ ತುಂಬ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿ ಇವತ್ತು ಅವರು ನಮಗೆ ಈ ಹೆಚ್ಚುವರಿ ಪೆನ್ಷನ್ನ ಮೊದಲನೇ ಹಂತವಾಗಿ 7 ಜನಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ನಮಗೆ ತುಂಬ ಸಂತೋಷ ತರುವಂತಹ ವಿಚಾರ, ನಮ್ಮೆಲ್ಲರಿಗೂ ಸಂತೋಷ ತರುವಂತಹ ವಿಚಾರ. ಹಾಗಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಅರ್ಪಿಸೋದು ನಮ್ಮ ಮಾನವೀಯ ಧರ್ಮ.
ಈ ಸಂದರ್ಭದಲ್ಲಿ ಹಾಲು ಒಕ್ಕೂಟದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹನುಮಂತರಾಜು ಹಾಗೂ ನೌಕರರು ಉಪಸ್ಥಿತರಿದ್ದರು. ಉಪ ಪ್ರಾದೇಶಿಕ ಆಯುಕ್ತರು ಮಂಜೂರಾತಿ ಪತ್ರವನ್ನು ವಿತರಿಸಿದರು. ಮಾಗಡಿ ತಾಲೂಕು ಮಾದಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಮಾರುತಿಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಮಾರುತಿಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾದಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಕೆಂಚೇಗೌಡ ರಾಜೀನಾಮೆ ನೀಡಿದ ಸಂಬಂಧ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾರುತಿಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು. ಅಧ್ಯಕ್ಷರು ಆಯ್ಕೆಯನ್ನು ಘೋಷಿಸುತ್ತಿದ್ದಂತೆಯೇ ಅಭಿಮಾನಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯ ಎ ಮಂಜು ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಆಚರಿಸಿದರು. ಆಯ್ಕೆಯಾದ ನಂತರ ಮಾರುತಿಗೌಡ ಮಾತನಾಡಿ, ಪಂಚಾಯಿತಿಯ 12 ಮಂದಿ ಸರ್ವ ಸದಸ್ಯರು ನನ್ನ ಮೇಲೆ ನಂಬಿಕೆಯಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಎ ಮಂಜು ಕೂಡ ಹೆಚ್ಚು ಸಹಕಾರ ನೀಡಿದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನೀರು, ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಚರಂಡಿ, ರಸ್ತೆ, ದೀಪ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸಮಸ್ಯೆಗಳಿಗೆ ಪ್ರಥಮ ಆದ್ಯತೆ ನೀಡುತ್ತೇನೆ ಎಂದರು. ನೆಚ್ಚಿನ ನಾಯಕರಾದ ಎ ಮಂಜಣ್ಣನವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ 12 ಜನ ಸದಸ್ಯರನ್ನು ಎಲ್ಲ ಸೇರಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ನಿ ಮೆಸರು. ನಂತರ ಮಾತನಾಡಿದ ಮಾಗಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್, ಪಟ್ಟಣ ಪಂಚಾಯಿತಿಯಲ್ಲಿನ ಜನರ ಕುಡಿಯುವ ನೀರಿಗೆ ಒತ್ತು ನೀಡುವಂತೆ ನೂತನ ಅಧ್ಯಕ್ಷರಿಗೆ ಮನವಿ ಮಾಡಿದ ಅವರು, ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಂತಹ ಕಡೆ ಶೀಘ್ರವಾಗಿ ಬೋರ್ವೆಲ್ ಕೊರೆಸುವಂತೆ ಜಿಲ್ಲಾ ಪಂಚಾಯಿತಿಗೆ ಒತ್ತಡ ತಂದಿದ್ದೇನೆ. ಈ ಭಾಗದ ಕರಡಿ ಗುಚ್ಚಮ್ಮ ಸೇರಿದಂತೆ 4 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದ್ದು ಈ ವಾರದಲ್ಲಿ ಬೋರ್ವೆಲ್ ಕೊರೆಸಲು ಚಾಲನೆ ನೀಡಲಾಗುವುದು ಎಂದರು. ಆಯ್ಕೆ ಮಾಡಿದ್ದೀವಿ, ಅವರು ಇವತ್ತು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಅವರು ಕೂಡ ಮುಂದಿನ ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನ ಸಮಾನಾಂತರದಲ್ಲಿ ತೆಗೆದುಕೊಂಡೋಗಿ ಈ ಗ್ರಾಮ ಪಂಚಾಯಿತಿನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಮಾದಗೊಂಡಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಹಿರಿಯ ಮುಖಂಡರು, ಯುವ ಮುಖಂಡರುಗಳೆಲ್ಲ ಅವರು ಬೆಂಬಲಕ್ಕೆ ನಿಂತು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಗುಬ್ಬಿ ಕ್ಷೇತ್ರದ ಹಳ್ಳಿಗಳ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ತಾಲೂಕಿನ ಬಹುತೇಕ ಎಲ್ಲ ರಸ್ತೆ ಕಾಮಗಾರಿಗಳ ಕೆಲಸ ಮುಗಿದಿದ್ದು ಇನ್ನು ಬಾಕಿ ಇರುವಂತಹ ರಸ್ತೆ ಕಾಮಗಾರಿಗಳನ್ನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡುವ ಮೂಲಕ ಎಲ್ಲಾ ಗ್ರಾಮಗಳಿಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಸರ್ಕಾರದ ವಿವಿಧ ಯೋಜನೆ ಅಡಿಯಲ್ಲಿ ಡಾಂಬರು ರಸ್ತೆ, ಸಿಸಿ ರಸ್ತೆಗಳು, ಸಭಾಭವನ, ಶುದ್ಧ ಕುಡಿಯುವ ನೀರಿನ ಘಟಕ, ಹೀಗೆ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಮಾಡಲಾಗಿದೆ. ಇನ್ನು ಬಹುಗ್ರಾಮ ಯೋಜನೆ ಅಡಿಯಲ್ಲಿ ಕಡಬ ಹಾಗೂ ನಿಟ್ಟೂರಿನ ಭಾಗದಲ್ಲಿ ಕೆಲಸ ಮಾಡಬೇಕಾಗಿದೆ. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ರಸ್ತೆ ಕಾಮಗಾರಿ ಮಾಡುತ್ತಿದ್ದು, ಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3 ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅದನ್ನು ಬಗೆಹರಿಸಲಾಗುತ್ತದೆ ಎಂದರು. ತಾಲೂಕಿನ ಇರಕಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ 2 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಇದೆ. ಟ್ಯಾಂಕರ್ ಮೂಲಕ ನೀರು ನೀಡುವಂತೆ ಆದೇಶ ಮಾಡಲಾಗಿದೆ. ಈಗಾಗಲೇ ತಾಲೂಕಿನಲ್ಲಿ 16 ಕೊಳವೆ ಬಾವಿಗಳನ್ನು ಕೊರೆಯಲು ಸಿದ್ಧ ಮಾಡಲಾಗಿದೆ. ಆದರೆ ಕಳೆದ ವರ್ಷ ಜಿಲ್ಲೆಯಲ್ಲಿ ಕೊರೆದಿರುವಂತಹ ಕೊಳವೆ ಬಾವಿಗಳಿಗೆ ಸುಮಾರು 28 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ನಿಂತಿರಬಹುದೇನೋ ಗೊತ್ತಿಲ್ಲ, ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ನಿಲ್ತಿದ್ದಂಗೆ ನನಗೆ ಇನ್ಫಾರ್ಮೇಶನ್ ಮಾಡ್ತಾರೆ. ನಾನು ಇಮಿಡಿಯೇಟ್ ಅಟೆಂಡ್ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ರಲ್ಲಿ ಯಾವುದೇ ಊರಿನಲ್ಲಿ ಕುಡಿಯ ನೀರಿನ ಘಟಕಗಳು ಏನು ರನ್ ಆಗ್ತಾಯಿವೋ ಅವರ ಯಾವ ಕೂಡ ಸ್ಟಾಪ್ ಆಗಿಲ್ಲ. ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಘಟಕನೂ ಕೂಡ ಕೆಲಸ ಮಾಡ್ತಾವೆ. ಅವು ನಿಂತೋದ ತಕ್ಷಣವೇ ನನಗೆ ಅಲ್ಲಿ ಲೋಕಲ್ ಜನ ಫೋನ್ ಹಾಕ್ತಾರೆ, ನಾನು ಅಟೆಂಡ್ ಮಾಡ್ತಾ ಇದ್ದೀನಿ, ಅವು ಸರಿ ಮಾಡಿಸ್ತಾ ಇದ್ದೀವಿ. ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮದೇ ಲೋಕಲ್ ಹುಡುಗರನ್ನ ಬಿಟ್ಟಿರ್ತೀವಿ. ಅದ್ರ ತೊಂದರೆ ಆಯಿತು ಅಂತಂದರೆ ಒಂದು ದಿವಸ 2 ದಿವಸದಾಗ ರೆಡಿ ಮಾಡಿಸ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಎಲ್ಲೂ ಕುಡಿಯ ನೀರಿನ ಘಟಕಗಳು ಸ್ಟಾಪ್ ಆಗಿರೋದಿಲ್ಲ. ನಾನು ಬೇಸಿಗೆ ಆರಂಭ ಆಗ್ತಿದೆ, ಸೊ ಈ ಸಂದರ್ಭದಲ್ಲಿ ಕುಡಿಯ ನೀರಿಗೆಲ್ಲ ಸಮಸ್ಯೆ ಕಾಣ್ತದೆ. ಈಗಾಗಲೇ ಸಮಸ್ಯೆ ಶುರುವಾಗಿದೆ. ನಮ್ಗೆ ಈ ಪಂಚಾಯತಿ ಕೊಳಗಳ್ಳಿ ಪಂಚಾಯತಿಯಲ್ಲಿ ಸುಮಾರು 3-4 ಗ್ರಾಮಗಳಿಗೆ ಈಗ ಕುಡಿಯ ನೀರು ನಿಂತೋಗಿದೆ.
ಆಮೇಲೆ ಇರಕ್ಸಂದ್ರ ಪಂಚಾಯತಿಲಿ ಮೂರು ಗ್ರಾಮಗಳಿಗೆ ನಿಂತೋಗಿದೆ. ಇದೇ ಈಗಾಗಲೇ ತಾಲೂಕಿನಲ್ಲಿ 16 ಬೋರ್ವೆಲ್ ಕೊಳಕ್ಕೆ ಆಲೆ ಗ್ರಾಮಗಳಲ್ಲಿ ನೀರು ನಿಂತೋಗಿದೆ. ಅವಕ್ಕೆಲ್ಲ ಟ್ಯಾಂಕರ್ಗಳು ಗ್ರಾಮಗಳಿಗೆ ಟ್ಯಾಂಕರ್ ಕೊಡ್ತಾ ಇದ್ದೀವಿ. ಸರ್ಕಾರ ಹಣ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು ನನಗೆ 4 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಸರ್ಕಾರ. ಅದನ್ನು ಇಡೀ ರಾಜ್ಯದಲ್ಲಿ 28 ಇಡೀ ನಮ್ಮ ಜಿಲ್ಲೆ ಒಳಗೆ 28 ಕೋಟಿ ರೂಪಾಯಿ ಸರ್ಕಾರ ಕೊಡಬೇಕಾಗ್ತದೆ. ನೀವು ಲಾಸ್ಟ್ ಟೈಮ್ ನಾವು ಬರೆಸಿರ್ತಕ್ಕಂಥ ಬೋರ್ವೆಲ್ಗೆ ಕಾಸು ಕೊಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿಯ ಸದಸ್ಯ ವೆಂಕಟಮ್ಮ ಮರಿತಿಮ್ಮೇಗೌಡ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ಎನ್ ಗೌಡ, ಉಪಾಧ್ಯಕ್ಷೆ ಶಿಲ್ಪಾ ಲೋಕೇಶ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ವೆಂಕಟೇಗೌಡ, ಮಾಜಿ ಸದಸ್ಯ ರಾಮು, ಗುತ್ತಿಗೆದಾರ ಲೋಕೇಶ್ ಹೆಬ್ಬೂರು, ಮಾಜಿ ತಾಲೂಕು ಪಂಚಾಯತಿಯ ಅಧ್ಯಕ್ಷ ಮುನಿಯಪ್ಪ, ನರಸಿಂಹಯ್ಯ, ಗಂಗಾಧರಯ್ಯ ಇನ್ನಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಕಾಮಗಾರಿಯಲ್ಲಿ ಕಳಪೆ ಕೆಲಸ ಆಗಿದೆ ಎಂದು ಸದಸ್ಯ ವೆಂಕಟರೆಡ್ಡಿ ಆಪಾದಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆಯಿಂದ ಕೂಡಿದ್ದು, ಮೇಲಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಕಾಮಗಾರಿ ಮಾಡಿದವರ ವಿರುದ್ಧ ಕ್ರಮ ಜರುಗಿಸುವಂತೆ ಗ್ರಾಮ ಪಂಚಾಯತಿ ಸದಸ್ಯ ಬಿಎಂ ವೆಂಕಟರೆಡ್ಡಿ ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ದನಮಿಟ್ಟೇನಹಳ್ಳಿ ಕೆರೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಇದೇ ಗ್ರಾಮದ ಮುನಿರಾಜು ಎಂಬುವರು ಮೋರಿ ನಿರ್ಮಿಸಲು ಮುಂದಾಗಿದ್ದು, ಮೋರಿ ಕಾಮಗಾರಿಗೆ ಹೊಸ ಕಲ್ಲು ಹಾಕುವ ಬದಲಿಗೆ ಸಮೀಪದಲ್ಲಿರುವ ಗ್ರಾಮದ ಹಳೆಯ ಕಲ್ಯಾಣ ಬಾವಿಯ ಕಲ್ಲು ಕಟ್ಟಡ ಕೆಡವಿ ಅದೇ ಹಳೆ ಕಲ್ಲುಗಳನ್ನು ಬಳಸಿ ಮೋರಿ ನಿರ್ಮಿಸಲು ಮುಂದಾಗಿದ್ದಾರೆ. ಸಾರ್ವಜನಿಕರ ಸ್ವತ್ತಾದ ಪುರಾತನ ಕಲ್ಯಾಣ ಬಾವಿಯನ್ನು ಕೆಡವಿರುವುದು ಸೇರಿದಂತೆ ಮೋರಿ ಕಾಮಗಾರಿಗೆ ಬೇಕಾದ ಮರಳು ಸಿಮೆಂಟ್ ಸಹ ಸಮರ್ಪಕವಾಗಿ ಬಳಸದೆ ಕಳಪೆ ಕಾಮಗಾರಿ ಮಾಡಿ ಸರ್ಕಾರದ ಹಣ ಲಪಟಾಯಿಸಲು ಯತ್ನಿಸಿರುವ ವ್ಯಕ್ತಿಗೆ ನರೇಗಾ ಯೋಜನೆಯಡಿ ಯಾವುದೇ ಬಿಲ್ ಮಾಡಬಾರದು ಹಾಗೂ ಸರ್ಕಾರಿ ಹಣ ದುರುಪಯೋಗ ಮಾಡಿಕೊಳ್ಳಲು ಯತ್ನಿಸಿರುವ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಮತ್ತೆ ಸಂಬಂಧಪಟ್ಟಂತ ಮೇಲಿನ ತಾಲೂಕು ಪಂಚಾಯತಿಯ ಅಧಿಕಾರಿಗಳು ಸಮಗ್ರವಾಗಿ ಇದ್ರ ಬಗ್ಗೆ ನೋಡಿದೆ. ಕಳಪೆ ಕಾಮಗಾರಿ ಆಗಿದ್ರು ಕೂಡ ಕಣ್ಮುಚ್ಕೊಂಡು ಇದ್ರ ಬಗ್ಗೆ ಎಲ್ಲ NMR ಆಗ್ಬೋದು, ಸಪ್ಲೈ ಬಿಲ್ ಆಗ್ಬೋದು ಎಲ್ಲ ಕೂಡ ಇದನ್ನ ಕಳಪೆ ಕಾಮಗಾರಿಗೆ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆ ತಮ್ಮ ಕಣ್ಮುಂದೆ ಇದೆ. ಇಲ್ಲೇ ಒಂದು ಮೋರಿ ನಿರ್ಮಾಣ ಮಾಡಿದ್ದಾರೆ. ಈ ಮೋರಿಗೆ ಕಲ್ಲು ಬೇರೆ ಕಡೆಯಿಂದ ತರಿಸೋ ಹೊಸ ಕಲ್ಲನ್ನು ಹಾಕಿ ಹೊಸದಾಗಿ ಗುಣಮಟ್ಟವಾದಂಥ ಮೋರಿಯನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಸಾರ್ವಜನಿಕರಿಗೆ ಬಳಕೆ ಆಗ್ತಾಯಿದ್ದಂಥ ಕಲ್ಯಾಣ ಬಾವಿ ಅಂತ ಆ ಬಾವಿ ಕಟ್ಟಡ ಕಲ್ಲು ಕಟ್ಟಡವನ್ನು ಕಿತ್ತು ಆ ಕಲ್ಲುಗಳು ತಗೊಂಬಂದು ಮೋರಿಗೆ ಹಾಕಿ ಅದು ಹಣವನ್ನು ಲಪಟಾಯಿಸೋ ರೀತಿಯಲ್ಲಿ ಮತ್ತು ಉಳಿತಾಯ ಮಾಡುವಂಥ ರೀತಿಯಲ್ಲಿ ಅದೇ ರೀತಿಯಾಗಿ ಇದು ಈ ಇಲಾಖೆಗೆ ಸಂಬಂಧಪಟ್ಟಂಥ ಇಂಜಿನಿಯರು ಮತ್ತು ಏನು ತಾಲೂಕು ಪಂಚಾಯತಿ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಇವರೆಲ್ಲ ಕೂಡ ಪರ್ಸೆಂಟೇಜ್ ತಗೊಂಡು ಅವ್ಯವಹಾರ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಗಮನಕ್ಕೆ ಬಂದಿದೆ. ಈ ಮೋರಿಗೆ ಸಂಬಂಧಪಟ್ಟಂತೆ ಮತ್ತು ಆ ಕಲ್ಯಾಣಿ ಬಾವಿಗೆ ಸಂಬಂಧಪಟ್ಟಂತೆ ಮತ್ತು ಅದೇ ರೀತಿಯಾಗಿ ಒಂದು ಗೋಕುಂಟೆ 2 ಲಕ್ಷ ರೂಪಾಯಿ ಗೋಕುಂಟೆ ಹಾಕಿದ್ದಾರೆ. ಅದಕ್ಕೂ ಕೂಡ ಕಲ್ಪನೆ ಕಾಮಗಾರಿ ಆಗಿದೆ. ಬಿಲ್ಲನ್ನು ಡ್ರಾ ಮಾಡಿಬಿಟ್ಟು ಲಪಟಾಯಿಸಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ರೀತಿಯಲ್ಲಿ ನಾವು ಒಂದು ಬರವಣಿಗೆ ಮುಖಾಂತರ ಎಲ್ಲ ಸಾರ್ವಜನಿಕವಾಗಿ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಸೇರಿಕೊಂಡು ಈಗ ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೆಆರ್ ನಾರಾಯಣಸ್ವಾಮಿ, ಮುನಿ ವೆಂಕಟರಾಯಪ್ಪ, ಎಂಎನ್ ಭೈರಪ್ಪ, ಡಿಸಿ ಸುರೇಶ್, ಜಯರಾಮರೆಡ್ಡಿ, ದೊಡ್ಡಲಕ್ಷ್ಮಯ್ಯ, ಭೈರಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಗ್ ವಾರ್ತೆಗಳು.